ಹಾಯ್ ಫ್ರೆಂಡ್ಸ್, ನೀವು ಅಡುಗೆ ಮಾಡುವ ಗ್ಯಾಸ್ ಸ್ಟೌವ್ ಕೆಳಗೆ ಈ ವಸ್ತುವನ್ನು ಇಟ್ಟು ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಇರುವ ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇವುಗಳು ದೂರವಾಗುತ್ತವೆ, ಮನೆಯಲ್ಲಿ ನೆಮ್ಮದಿ ಉಳಿಯುತ್ತದೆ. ಹಾಗಾದರೆ ಗ್ಯಾಸ್ ಸ್ಟೌವ್ ಕೆಳಗೆ ಯಾವ ವಸ್ತುವನ್ನು ಇಟ್ಟು ಪೂಜೆ ಮಾಡಬೇಕು ಏನು ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಳ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಈಗಿನ ಕಾಲದಲ್ಲಿ ಮಣ್ಣಿನ ಒಲೆ ಇಲ್ಲ, ಎಲ್ಲರೂ ಕೂಡ ಗ್ಯಾಸ್ ಸ್ಟೌವ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ನಿಮ್ಮ ಗ್ಯಾಸ್ ಸ್ಟೌವ್ನ ಕೆಳಗೆ ಈ ವಸ್ತುವನ್ನು ಇಟ್ಟು ನೀವು ಪೂಜೆ ಸಲ್ಲಿಸಬೇಕು. ಹಾಗಾದರೆ ಆ ವಸ್ತು ಯಾವುದು ಅಂತ ಹೇಳ್ತೀವಿ. ಗ್ಯಾಸ್ ಸ್ಟೌವ್ ಕೆಳಗೆ ನೀವು ನೀರಿನ ಮುಖಾಂತರ ತೊಳೆದು ಆ ಸ್ಥಳವನ್ನು ಸ್ವಚ್ಛತೆಗೊಳಿಸಬೇಕು. ನಂತರ ನೀವು ಚೌಕಾಕಾರದ ರಂಗೋಲಿ ಬಿಡಬೇಕು. ನಂತರ ನೀವು ರಂಗೋಲಿಯ ಮೇಲೆ ಒಂದು ಸಣ್ಣದಾದ ಮಣ್ಣಿನ ವೃತ್ತಾಕಾರದ ಪ್ಲೇಟ್ ಇಡಿ. ಈ ಪ್ಲೇಟ್ನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿರಿ. ಹೂವುಗಳನ್ನು ಆ ಉಪ್ಪಿನ ಮೇಲೆ ಹೂವುಗಳನ್ನು ಅದರ ಮೇಲೆ ಇಡಬೇಕು. ಇಟ್ಟು ಪೂಜೆ ಸಲ್ಲಿಸಬೇಕು. ಅದರಲ್ಲಿ ಮೂರು ಥರದ ಹೂವುಗಳನ್ನು ಉಪ್ಪಿನ ಮೇಲೆ ಹಾಕಬೇಕು. ನಂತರ ಭಕ್ತಿಯಿಂದ ಪೂಜೆ ಸಲ್ಲಿಸಬೇಕು. ನಿಮ್ಮ ಮನೆಯಲ್ಲಿ ಹಣಕಾಸು ನಿಲ್ಲಬೇಕು, ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಬೇಕು, ಒಟ್ಟಿನಲ್ಲಿ ನಿಮ್ಮ ಕೋರಿಕೆಗಳನ್ನು ಎಲ್ಲವನ್ನು ಅಲ್ಲಿ ಬೇಡಿಕೊಳ್ಳಿ. ನಂತರ ಗ್ಯಾಸ್ ಸ್ಟೌವನ್ನು ಅದರ ಮೇಲೆ ನೀವು ಇಡಬೇಕು. ಈ ಕೆಲಸವನ್ನು ನೀವು ವಾರಕ್ಕೆ ಒಮ್ಮೆ ಮಾಡಬಹುದು ಅಥವಾ ಪ್ರತಿನಿತ್ಯ ಕೂಡ ಮಾಡಬಹುದು. ಏಕೆಂದರೆ ಆಹಾರವನ್ನು ಕೊಡುವ ಅಡುಗೆ ಮನೆಯಿಂದಲೇ ಈ ಕೆಲಸವನ್ನು ಮಾಡುವುದರಿಂದ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಸಿದ್ಧಿ ಸಿಗುತ್ತದೆ. ಸೊ ನೋಡಿದಲ್ಲ ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.